देखो, पूरी रास्ते देखो, देखे देखो, पूरी रास्ते देखो। ತಾಲೂಕಿನ ಬೆಳಗಲಿ ಗ್ರಾಮದಲ್ಲಿ ಇದುವರೆಗೂ ಒಂದೂ ಕೊರೋನಾ ಪೇಷಂಟ್ ಕಂಡುಬಂದಿಲ್ಲ. ಆದರೆ ಗ್ರಾಮ ಸಂಪೂರ್ಣ ಸೀಲ್ಡೌನ್. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಸಮರ್ಪಕ ರಸ್ತೆ ಇಲ್ಲದ ಪರಿಣಾಮ ನಾಗರಮುನ್ನೊಳ್ಳಿ ಗ್ರಾಮ ವ್ಯಾಪ್ತಿಯ ಬೆಳಗಲಿ ಗ್ರಾಮಸ್ಥರು ಪರದಾಡುತ್ತಿದ್ದು, ಒಂದು ವಾರದೊಳಗೆ ರಸ್ತೆ ನಿರ್ಮಾಣ ಮಾಡದೆ ಹೋದರೆ ನಿಪ್ಪಾನಿ ಮುದೋಳು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಬೆಳಗಲಿ ಗ್ರಾಮಸ್ಥರು ಒತ್ತಾಯಿಸಿದರು. ಶುಕ್ರವಾರ ತಾಲೂಕಿನ ಬೆಳಗಲಿ ಗ್ರಾಮದಲ್ಲಿ ದಿಢೀರನೆ ಪ್ರತಿಭಟಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ನಾಗರಮುನ್ನೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳಗಲಿ ಎಂಬ ಗ್ರಾಮದಲ್ಲಿ ಸುಮಾರು 1500 ಜನಸಂಖ್ಯೆ ಇದೆ. ಇಡೀ ಗ್ರಾಮಕ್ಕೆ ಒಂದೇ ರಸ್ತೆ ಇದ್ದು ಅದನ್ನು ಕಳೆದ 4 ದಿನಗಳ ಹಿಂದೆ ರಸ್ತೆ ಅಕ್ಕಪಕ್ಕದ ರೈತರು ಬಂದ್ ಮಾಡಿದ್ದರಿಂದ ಜನರು ಸಂಚರಿಸಲು ಸಂಕಷ್ಟ ಪಡುತ್ತಿದ್ದಾರೆ. ಬರುವ 4-5 ದಿನಗಳಲ್ಲಿ 10ನೇ ತರಗತಿ ಮಕ್ಕಳ ಪರೀಕ್ಷೆ ಇದೆ. ರಸ್ತೆ ಬಂದ್ ಆಗಿರುವುದರಿಂದ ಗ್ರಾಮದ ಮಕ್ಕಳು ಪರೀಕ್ಷೆಯಿಂದ ವಂಚಿತರಾಗುತ್ತಾರೆಂಬ ಭಯ ಪಾಲಕರಲ್ಲಿ ಮೂಡಿದೆ. ಕಳೆದ 4 ದಿನಗಳಿಂದ ರಸ್ತೆ ಬಂದ್ ಆಗಿದ್ದರಿಂದ ಗ್ರಾಮದ ಜನರು ಮನೆಯಿಂದ ಹೊರಬರದಂತಾಗಿದೆ. ವೃದ್ಧರು, ಗರ್ಭಿಣಿಯರು, ಅನಾರೋಗ್ಯ ಪೀಡಿತರನ್ನು ಆಸ್ಪತ್ರೆಗೆ ಸಾಗಿಸಲು ರಸ್ತೆ ಇಲ್ಲದಂತಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಬೆಳಗಲಿ ಗ್ರಾಮಕ್ಕೆ ಸಮರ್ಪಕ ರಸ್ತೆ ನಿರ್ಮಿಸಿಕೊಡಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕಲ್ಲಪ್ಪ ಪಾಚಾಪುರೆ ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ಗ್ರಾಮಕ್ಕೆ ಸಮರ್ಪಕ ರಸ್ತೆ ಮರೀಚಿಕೆಯಾಗಿದೆ. ಇರುವ ಸಣ್ಣ ರಸ್ತೆಯಲ್ಲಿಯೇ ಸಂಚಾರ ಮಾಡುತ್ತಿದ್ದು, ಮಳೆಯಲ್ಲಿ ಸಾಕಷ್ಟು ತೊಂದರೆ ಆದರೂ ಸಹ ಜನ ಸಹಿಸಿಕೊಂಡು ಸಂಚಾರ ಮಾಡುತ್ತಿದ್ದಾರೆ. ಇದೀಗ ರಸ್ತೆಯ ಅಕ್ಕಪಕ್ಕದ ಜನರು ರಸ್ತೆ ಬಂದ್ ಮಾಡಿ ಸಾರ್ವಜನಿಕರಿಗೆ ಭಾರಿ ತೊಂದರೆ ಉಂಟು ಮಾಡಿದ್ದಾರೆ. ಇದರಿಂದ ಬೆಳಗಲಿ ಗ್ರಾಮಸ್ಥರು ಮತ್ತು ತೋಟ್ಪಟ್ಟಿ ಜನರು ತೊಂದರೆ ಅನುಭವಿಸುತ್ತಿದ್ದು, ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ನಿರ್ಮಿಸಿಕೊಡಬೇಕೆಂದು ಆಗ್ರಹಿಸಿದರು. 1500 ಮೇಲ್ಪಟ್ಟ ಜನಸಂಖ್ಯೆ ಐತಿ. ಇದಕ್ಕೆ ಹಾದಿ ತೊಂದರೆ ಮೊದಲಿಂದನೂ ಹಾದಿ ತೊಂದರೆ ಭಾಳ ಐತ್ರಿ ಇದಕ್ಕೆ ಈ ಊರಿಗೆ. ಹೀಗಾಗಿ ಸಾಲಿ ಹೋಗಾಕ, ಸಾಲಿ ಹುಡುಗರಿಗೆ ಈಗ ದವಾಖಾನೆ ಪೇಷಂಟ ಹೀಗೆಲ್ಲ ಹೋಗಾಕ ಭಾಳ ಅಡಚಣೆ ಐತ್ರಿ. ಮತ್ತು ಈಗಾಗಲೇ ಇದನ್ನು ಈಗ ನಮ್ಮ ಹಿರಿಯರೊಳಗೆ ಎರಡೂ ಪಾರ್ಟಿ ಒಂದು ಕರೆಸಿ ನಾವು ಪಂಚಾಯತಿ ಒಳಗೆ ಅದನ್ನು ಮಾಡಿದ್ದೀವಿ ರೀ. ಅದನ್ನು ಒಂದು ಹಂತಕ್ಕೆ ತಂದಿದ್ದೀವಿ. ಆ ಟೈಮ್ಕ ಮರ್ಯಾದೆಗಳ್ದು 10 ಪುಟ ಮತ್ತು ಇವರು ಜಮಾದಾರ್ಗಳು 10 ಪುಟ ಕೊಡ್ತೇವೆ ಅಂದಿರ ರೀ. ಆ ಪ್ರಕಾರ ಏನಾದರೂ ಅವು ಮರ್ಯಾದೆಗಳು ತಯಾರದಾರ ರೀ. ಇವ್ರ ಜಮಾದಾರ ಇದಕ್ಕೆ ಒಪ್ತಾ ಇಲ್ಲ ಬಂದ ಕಸಿಂದ. ಈಗ ಮತ್ತೆ ಅವ್ರು ಹ್ಞೂ ಅಂದು ಹೋದವ್ರ ಈಗ ಬಂದ ಕಸಿಂದ ಮತ್ತೆ ಅಲ್ಲಿ ಹಾದಿ ತಮ್ಮ ನಾವು ಸ್ವಂತ ಮಾಡ್ಕೊಂಡು ಈಗ ಅವರ ಇದನ್ನು ಭೂಮಿ ಅವ್ರ 20 ಎಕರೆದೊಳಗೆ ಸಂಬಂಧಪಟ್ಟದ್ದು ಆಗಿದ್ರಿ. ಅವ್ರೊಳಗೆ ನಾವು ಇದನ್ನು ಕೆದರಿಕೆಸಿಂದ ರೋಡ್ ಎಲ್ಲ ಬಂದ್ ಮಾಡಿದಾರೆ. ಹೀಗಾಗಿ ನಾವು ಈಗ ಇನ್ನೂ ಆದರೂ ಈಗ ಪ್ರತಿಭಟನೆ ಮಾಡ್ತೇವೆ. ಇನ್ನಾದರೂ ಮುಂದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ನಮಗೆ ಈ ಪ್ರಾಬ್ಲಮ್ ನಮ್ಮ ಊರಿನ ಪ್ರಾಬ್ಲಮ್ಸ್ ಬಗೆಹರಿಸತಕ್ಕ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಮುಂದಾದರೂ ಹಾವೇ ಬಂದ್ ಮಾಡಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋ ಮಾತಂತರ ಈ ಮುಖಾಂತರ ಹೇಳ್ತಾನೆ. ರಾಜ್ಯ ಹೆದ್ದಾರಿನ ಬಂದ್ ಮಾಡ್ತೇವೆ ನಾವು. ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನಮ್ಮ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೇವೆ. 5-6 ತಮದಲ್ಲಿ ಪ್ಯಾಕ್ ಮಾಡಿದಾರ ರೀ ಊರಾಗೆಲ್ಲ. 5-6 ತಮ್ದ ಪ್ಯಾಕ್ ಮಾಡಿದಾರ ರೀ. ಸಾಲಿ ಹುಡುಗರಿ ಹೋಗಾಕ ಬರಕ ಈಗ ಎಕ್ಸಾಮ್ ಅದಾವ ರೀ. ಎಕ್ಸಾಮ್ ಟೈಮ್ಕೂ ಹೋಗಾಕ ಹಾದಿಲ್ಲ ರೀ ಹುಡುಗರಿಗೆ. ಹಾ, ಸಮಸ್ಯೆ ಆಗಿ ಸರ್. ಹಾ, ಈಗ ಪೇಷಂಟ್ಗಳು ಒಯ್ಬೇಕಾದ್ರ ರೀ ಈಗ ಊರ್ ಮತ್ತೆ 10 ಕಿಲೋಮೀಟರ್ ಸುತ್ತ ಆಗಿದ್ರಿ ಅವ್ರಿಗೆ. ಆ ಟೈಪ್ ಒಯ್ಯು ಪರಿಸ್ಥಿತಿ ಬಂದಾವ. ಯಾರೋ ಒಬ್ರು ಗಾಡಿ ಇರ್ತಾವ್ರಿ, ಇರುದಿಲ್ಲ. ಹಿಂಗ ಹೋಗಾವ್ರಿಗೆ ಭಾಳ ಸಮಸ್ಯೆ ಆಗಾಯ್ತ್ರಿ. ರೈತ ಲಕ್ಷ್ಮಣ್ ಹುದ್ದಾರ್ ಮಾತನಾಡಿ, ಕಳೆದ 20 ವರ್ಷಗಳಿಂದ ಬೆಳಗಲಿ ಗ್ರಾಮಕ್ಕೆ ರಸ್ತೆ ತೊಂದರೆ ಇದೆ. ಸಂಬಂಧಿಸಿದ ಶಾಸಕರಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ. ಇದೀಗ ಸ್ಥಳೀಯರು ರಸ್ತೆ ಮೇಲೆ ಮುಳ್ಳು ಕಂಟಿ ಹಾಗೂ ಕಲ್ಲುಗಳಿಂದ ರಸ್ತೆ ಬಂದ್ ಮಾಡಿದ್ದರಿಂದ ನಮಗೆ ಸಂಚರಿಸಲು ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಊರಿಗೆ ಹೋಗಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ರೋಡ್ ಎಲ್ಲ ಬಂದ್ ಆಗಿದ್ರೆ ಮತ್ತೆ ಈಗ ನಮ್ಮ ಹಿರಿಯರು ಯಾರು ನಮ್ಮ ಬದಲಲ್ಲಿ ಕೇರ್ ತಗೋಬಾರ್ರ ತಗೋಕಂದ್ರೆ ಪ್ರಾಬ್ಲಮ್ ಇಲ್ಲ ಅವ್ರ ತಗೋರವ್ರ ಅಂದ್ರೆ ಅವರಿಗೆ ಅಸ್ನಿ ಇಲ್ದಂಗೆ ಐತೆ. ಅದಕ್ಕೆ ಒಂದು ಸ್ವಲ್ಪ ಏನಾಗಿದ್ರೆ ನಮಗೆ ಒಂದು ಜನ ಊರಿಗೆ ಹೋಗಕ್ಕ ಬರಕ ಹಿರಿಯರಿಗೆ ಅಂದ್ರೆ ಈಗ ಒಂದು ಪೇಷಂಟ್ ಏನಾರು ಇತ್ತಂದ್ರೆ ನಮಗೆ ಪ್ರಾಬ್ಲಮ್ ಐತ್ರಿ. ಈಗ ಒಂದು ಪೇಷಂಟ್ ನಮಗೆ ನಾವು ದವಾಖಾನೆಗೆ ಹೋಗ್ಬೇಕಾತಂದ್ರೆ ನಾವು ಜೀವಂತ ಒಯ್ಯಕ್ಕೆ ಆಗೋದಿಲ್ಲ. ಇಲ್ಲಿ ಡೆತ್ ಮಾಡ್ಕೊಂಡನ ನಾವು ದವಾಖಾನೆಗೆ ಒಯ್ಯಬೇಕು. ಈ ಪರಿಸ್ಥಿತಿ ನಮಗೆ ಬಂದೈತ್ರಿ. ಪಂಚಾಯಿ ಕಲಾಪ ಹೈ ಚೇರ್ಮನ್ ಅವನು ಅವ್ರು ಈಗಾಗಲೇ ಹೇಳಿದಾರ ಅಚ್ಚ ಕಡೆ 9 ಪುಟ ಈಚ ಕಡೆ 9 ಪುಟ ಕೊಡ್ತೇವೆ ಒಂದು ಕ್ಷಣ 6 ತಿಂಗಳ ಹಿಂದೆ ಹೇಳಿದಾರ ಕೊಡ್ತೇವೆ ಅಂತ ಬಾಯಲ್ಲಿ ಹೇಳ್ತಾರ್ರಿ. ಇಲ್ಲಿ ಬಂದು ಸಮಸ್ಯೆ ಬಗೆಹರಿಸಕ್ಕೆ ತಯಾರಿಲ್ಲ. ಹಿಂಗಾಗಿ ಸಾರಿ ಹುಡುಗರಿಗೆ ಮತ್ತು ಡೆಲಿವರಿ ಪೇಷಂಟ್ಗೆ ರೈತರಿಗೆ ಭಾಳ ಅಡಚಣೆ ಆಗೈತ್ರಿ.
ದಯಮಾಡಿ ನಾವೆಲ್ಲರೂ ಕೂಡಿ ಬಗೆಹರಿಸ್ಬೇಕ್ರಿ. ಮುಂದೆ ನಾವು ಬಗೆಹರಿಸಿದ್ರೆ ಇಲ್ಲ ಅಂತ ಎರಡು ಮೂರು ದಿವಸ ನಾವು ಮೇನ್ ರೋಡ್ ಬಂದ್ ಮಾಡ್ತೋ ತಂದು ಎಲ್ಲ ಊರವ್ರ ಕೂಡಿ ಮಾತಾಡಿ ಅದನ್ನೆಲ್ಲ ಒಂದು ರೂಪಕ್ಕೆ ತರ್ತು. ಹಾಂ, ಮೇನ್ ರೋಡ್ ಬಂದ್ ಮಾಡವ್ರ ನಮಗೆ ಅಡಚಿನ ಬಯಂತ್ರಿ ಇಲ್ರಿ. ಹಾಂ, ಬಗೆಹರಿಸ್ಬೇಕ್ರಿ. ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿರಿ, ನಾವು ಮೇನ್ ರೋಡ್ ಬಂದ್ ಮಾಡ್ತೇವ್ರಿ. ಪ್ರತಿಭಟನೆ ಮಾಡ್ತೇವ್ರಿ ನಾವು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ನಿಜಾಮ್ ಪೆಂಡಾರೆ, ರಂಜಾನ್ ಪೆಂಡಾರೆ, ಚನ್ನಪ್ಪ ಮಡಗಾಮೆ, ಶಬ್ಬೀರ್ ಪೆಂಡಾರೆ, ಮೈಬೂಸಾಬ್ ಪೆಂಡಾರೆ, ಆನಂದರಾವ್ ಬೆಳಗಲಿ, ಗೋರೆಸಾಬ್ ಪೆಂಡಾರೆ, ಬಸು ಬೆಳಗಲಿ, ಶ್ರೀಶೈಲ್ ಜಾಧವ್, ವೀರಭದ್ರ ಮಾನಗಾಮೆ ಸೇರಿದಂತೆ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಯಾರು ಕೇರು ಮಾಡೋರಿ, ನಮ್ಮ ಬೆಳಗಲಿ ಕ್ರಾಸ್ನಿಂದ ಅಲ್ಲಿ ತನಕ ಹಾದು ಬೇಕ್ರಿ. ನಮಗೆ ಹೋಗಾಕ ಬರಕ ಭಾಳ ಪ್ರಾಬ್ಲಮ್ ಆಗೈತ್ರಿ. ಇತ್ರಿ ಮಳಿ ಎಲ್ಲ ಆಯ್ತಂದ್ರೆ ಒಟ್ಟು ಹಾದಿ ಇಲ್ರಿ. ಅದಕ್ಕೆ ನಮ್ಗೆ ಎಕ್ಸಾಮ್ ಹೋಗಾಕ ಹಾದಿ ಇಲ್ರಿ. ಈಗ ಎಕ್ಸಾಮ್ ಹೋಗ್ಬೇಕಂದ್ರೆ ನಂಗೆ ಕಲ್ಮಾಡ ಮೇಲೆ ಹಸಿ ಎಲ್ಲ ಹೊಂಟಾರ್ರಿ. ಈಗ ಅಲ್ಲಿ ಬಂದ್ ಮಾಡ್ರಿ ಅಂದ್ರೆ ನಮ್ಗೆ ಹೋಗಾಕ ಭಾಳ ಪ್ರಾಬ್ಲಮ್ ಆಕೈತ್ರಿ.